ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ಪಟ್ಟಣದ ಹೊಸ ಮಾಧ್ಯಮಿಕ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಆನೇಕಲ್ ಹಾಗೂ ಜಗ್ನಿ ಘಟಕದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರಾಜ್ಯ ಲಾಂಛನ ಸಂಸ್ಥೆಯ ಕೇಂದ್ರ ಘಟಕದ ಅಧ್ಯಕ್ಷರಾದ ನರಸಿಂಹ ಮೂರ್ತಿರವರು ಮಾತನಾಡಿ, ಸತತ 4 ವರ್ಷಗಳಿಂದ ರಾಜ್ಯ ಲಾಂಛನ ಸಂಸ್ಥೆ ವತಿಯಿಂದ ಗಿಡ ನೆಡುತ್ತಾ ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುತ್ತಾ ಬಂದಿದ್ದೇವೆ. ಜೊತೆಗೆ ಎಲ್ವೈ ರಾಜೇಶ್ರವರ ಮಾರ್ಗದರ್ಶನದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದರು. ಎನ್ನುವ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸರೋಜಾ ನಾಯಕ್ ಹಾಗೂ ಉಮೇಶ್, ರಾಜ್ಯ ಲಾಂಛನ ಸಂಸ್ಥೆಯ ಆನೇಕಲ್ ಘಟಕದ ಅಧ್ಯಕ್ಷ ಸೋಮಶೇಖರ್, ಜಿಗಣಿ ಘಟಕದ ಅಧ್ಯಕ್ಷ ತೆಲಗರಹಳ್ಳಿ ಗಣೇಶ್, ಸಮಾಜ ಸೇವಕರಾದ ಸವಿತಾ ಭಾಗ್ಯ ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದರು. ನಮ್ಮ ಶಾಲಾ ಆವರಣದಲ್ಲಿ ಸರ್ಕಾರಿ ಹೊಸ ಮಾಧ್ಯಮಿಕ ಶಾಲೆ, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ರಾಜ್ಯ ಲಾಂಛನದ ಅಡಿಯಲ್ಲಿ ಈ ದಿನ ಒಳ್ಳೆ ವಿಶ್ವ ಪರಿಸರ ದಿನಾಚರಣೆಯನ್ನು ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಪರಿಸರವನ್ನ ಹೇಗೆ ಉಳಿಸ್ಬೇಕು, ಕಾಡನ್ನ ಹೇಗೆ ಉಳಿಸ್ಕೋಬೇಕು, ಅದರಿಂದ ಏನೇನು ಲಾಭ ಆಗುತ್ತೆ ಅನ್ನುವ ದೃಷ್ಟಿನಲ್ಲಿ ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ಸುಮಾರು 50 ಗಿಡಗಳಿಂದ ಹೆಚ್ಚು ಗಿಡಗಳನ್ನ ನೆಡೋದಕ್ಕೆ ರಾಜ್ಯ ಲಾಂಛನದ ಸಂಸ್ಥೆಯವರು ನಮಗೆ ಸಹಕಾರ ನೀಡಿದ್ದಾರೆ. ಆ ಸಂಸ್ಥೆಯವರಿಗೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಂದ ಇಲಾಖೆಯಿಂದ ಸಹ ಧನ್ಯವಾದಗಳನ್ನು ತಿಳಿಸಿ. ಪರಿಸರ ದಿನಾಚರಣೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಾಲಕಿಯರ ಪ್ರೌಢಶಾಲೆ ಆನೇಕಲ್ಲು ಹಾಗೂ ಕೆಟಿಎಸ್ ಹೊಸ ಮಾಧ್ಯಮಿಕ ಶಾಲೆ ಆನೇಕಲ್ಲು ಹಾಗೂ ರಾಜ್ಯ ಲಾಂಛನ ಆನೇಕಲ್ಲು ಇವರ ಸಹಯೋಗದೊಂದಿಗೆ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಗಿಡಗಳನ್ನ ಹಚ್ಚುವ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಇವತ್ತು ಈ ವಿಶ್ವ ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋದು ಹಾಗೂ ಜಾಥಾ ಹೋಗಿ ಈ ಜನರ ಜಾಗೃತಿ ಮೂಡಿಸುವಲ್ಲಿ ನಾವಿವತ್ತು ಕ್ರಮ ಕೈಗೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಈ ದಿನ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಸುಮಾರು 4 ವರ್ಷಗಳಿಂದ ಸತತವಾಗಿ ಎಲ್ಲಾ ಕಡೆ ನಾವು ಒಂದು ಸಸಿಗಳನ್ನ ನೆಟ್ಟು ಅದನ್ನ ಪೋಷಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಎಲ್ವೈ ರಾಜೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಇಲ್ಲಿವರೆಗೂ ಅನೇಕ 100+ ಸಸಿಗಳನ್ನ ನೆಟ್ಟು ಅದನ್ನ ಪೋಷಿಸಿದ್ದೀವಿ. ಇನ್ನು ಮುಂದೆ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ಎಲ್ಲರ ಸಹಕಾರ ಇದೆ ಮತ್ತೆ ಎಲ್ಲರ ಸಹಕಾರ ಬೇಕು ಅಂತ ಈ ಮೂಲಕ ಕೇಳ್ತೀವಿ. ಸ್ವಲ್ಪ ಮೇಲೆ ಇರ್ತವೆ. ನಾವು ಪರಿಸರ ದಿನಾಚರಣೆಯನ್ನ ಹಬ್ಬದ ರೀತಿಯಲ್ಲಿ ಆಚರಿಸ್ಬೇಕು. ನಾವು ಗಿಡನ ಮೂಡೋದ್ರಿಂದ ದೊಡ್ಡ ಮರ ಆಗಿ ಜನತೆಗೆ ಉಸಿರಾಟಕ್ಕೆ ಮತ್ತೆ ನೆರಳು ಎಲ್ಲ ಬಿಸಿಲಿದ್ದ ನೆರಳು ಎಲ್ಲದಕ್ಕೂ ಬೆಳಕು ನೀರು ಮಳೆ ಎಲ್ಲ ಕೊಡುತ್ತೆ. ಹಾಗಾಗಿ ರಾಜ್ಯ ಲಾಂಛನ ಕಡೆಯಿಂದ ಬಂದು ನಮ್ಮ ಪರಿಸರ ದಿನ